ಬಿಎಲ್ ಸಂತೋಷ್ ಅವರು ಬಿಜೆಪಿ ಮುಖಂಡರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅಂತ ತಿಳಿದಿದ್ದೆ ನಾನು ಅಷ್ಟೇ ನನಗೆ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಸಂಘಟನಾ ಕಾರ್ಯದರ್ಶಿ ಅವರು ಏನೇ ಇರಬಹುದು ಹಿಂದುತ್ವದ ಬಗ್ಗೆ ಅವರು ಪದೇ ಪದೇ ಹೇಳ್ತಕ್ಕಂಥದ್ದು ನಮಗೇನು ಅಷ್ಟೊಂದು ಸರಿ ಅನಿಸಲ್ಲ ಯಾಕಂದ್ರೆ ನಾವು ಕೂಡ ಹಿಂದೂ ಹಿಂದೂಗಳೇ ಸಿದ್ದರಾಮಯ್ಯನವರು ಹಿಂದೂಗಳೇ ಡಿ ಕೆ ಶಿವಕುಮಾರ್ ಅವರು ಹಿಂದೂಗಳೇ ಹಿಂದುತ್ವ ಇವರ ಅಪ್ಪನ ಆಸ್ತಿ ಅಲ್ಲ ಅದು ಇವರು ಬಿಜೆಪಿಯಲ್ಲಿ ಇದ್ದುಕೊಂಡು ಲಿಂಗಾಯತರ ಮೇಲೆ ಸವಾರಿ ಮಾಡತಕ್ಕಂತ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಲಿಂಗಾಯತರನ್ನ ಮುಗಿಸಬೇಕನ್ನ ಹಿನ್ನೆಲೆಯಲ್ಲಿ ಅವರದು ಪ್ರಮುಖವಾದ ಅಜೆಂಡಾ ಅವರದು ಅದಕ್ಕಾಗಿ ಈಗಾಗಲೇ 2 ವರ್ಷದ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಗಾದಿಯಿಂದ ಅಳಿಸಿ ಇಳಿಸಿರತಕ್ಕಂತದ್ದು ಅದೇನು ಸಾಮಾನ್ಯವಾದ ವಿಷಯ ಅಲ್ಲ ಅವರಿಗೆ ಏನಾದರೂ ಮಾನ ಮರ್ಯಾದೆ ಇತ್ತಂದ್ರೆ ಈ ಬಿಜೆಪಿಯನ್ನು ಬಿಟ್ಟು ಹೋಗಬೇಕಾದಂತ ಒಂದು ಆಗಬೇಕಾಗಿತ್ತು ಮತ್ತೆ ಈಗಾಗಲೇ ಅವರು ತಮ್ಮ ಅಜೆಂಡಾ ಏನು ಇಟ್ಕೊಂಡಾರ ಆ ಅಜೆಂಡಾ ಪೈಕಿ ಇಬ್ಬರು ಲಿಂಗಾಯತ ಲೀಡರ್ನ ಪ್ರಮುಖವಾದ ಲೀಡರ್ ಒಬ್ಬರು ಸೌದಿಯವರು ಗಾಣಿಗ ಸಮಾಜದವರು ಇದ್ದರೂ ಕೂಡ ಅವರು ಸರ್ಕಾರ ತರಲಿಕ್ಕೆ ಬಿಜೆಪಿ ಅವರಿಗೆ ಸಹಾಯ ಮಾಡಿದಂತ ಪ್ರಮುಖ ನಾಯಕರಲ್ಲಿ ಒಬ್ಬರು ಮತ್ತೆಂತ ಇನ್ನೊಬ್ಬರು ಜಗದೀಶ್ ಶೆಟ್ಟರ್ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅತ್ಯಂತ ಸೌಮ್ಯವಾದಿಗಳು ಅವರ ಆಡಳಿತದ ಇಷ್ಟು 6 ಬಾರಿ ಶಾಸಕರಾದರೂ ಕೂಡ ಹಲವು ಬಾರಿ ಸಚಿವರಾದರೂ ಕೂಡ ಯಾವುದೇ ಒಂದು ಕಪ್ಪು ಚುಕ್ಕಿ ಇರದಂತ ಒಬ್ಬ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂತ ಒಬ್ಬ ಲೀಡರ್ ಅವರು ಅಂತವ್ರನ್ನ ಇವತ್ತು ಟಿಕೆಟ್ ಕೊಡಲಾರ್ದನೆ ಅವರಿಗೆ ಮರ್ಯಾದೆ ಅವಮರ್ಯಾದೆ ಮಾಡಿರ್ತಕ್ಕಂಥದ್ದು ಇವರೇ ಮಾಡಿರ್ತಕ್ಕಂಥದ್ದು ಆದ್ದರಿಂದ ಇವತ್ತು ನಾನು ಇಷ್ಟೇ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಲಿಂಗಾಯತರು ಮತನ ಬೇಡ ಮತ್ತೆ ಲಿಂಗಾಯತರ ನೆಚ್ಚಿನ ಅವರು ರಾಜಕಾರಣ ಮಾಡಲಿಲ್ಲ ಅನ್ನೋರು ಯಡಿಯೂರಪ್ಪನವರು ಕಟ್ಟಿರ್ತಕ್ಕಂತ ಒಂದು ಪಕ್ಷದಲ್ಲಿ ಅವರು ಒಂದು ಹುತ್ತು ಕಟ್ಟಿದ್ರು ಅದರಲ್ಲಿ ಬಂದು ಹಾವಿನ ರೂಪದಲ್ಲಿ ಸಂತೋಷ್ ಅವರು ವಾಸ ಮಾಡಿರ್ತಕ್ಕಂಥದ್ದು ಇದನ್ನ ನಾವು ಕಾಂಗ್ರೆಸ್ ಪಕ್ಷದವರಾದರೂ ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಅದಕ್ಕಾಗಿ ಜನ ಎಚ್ಚೆತ್ತುಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಲಿಂಗಾಯತರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಇವರಾಗ್ಲಿ ಮತ್ತು ಸಿ ಟಿ ರವಿ ಆಗ್ಲಿ ಸಿ ಟಿ ರವಿ ಅವರು ಕೂಡ ಒಂದು ದಿವಸ ಹೇಳಿಕೆಯನ್ನು ಕೊಟ್ಟಿದ್ರು ಲಿಂಗಾಯತರ ಅವಶ್ಯಕತೆ ನಮಗಿಲ್ಲ ಆಮೇಲೆ ಲಿಂಗಾಯತರು ಬಿಜೆಪಿ ಕಚೇರಿಗೆ ಬರೋ ಅವಶ್ಯಕತೆನೂ ಇಲ್ಲ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ರು ಒಂದು ಕಡೆ ಅಲ್ಪಸಂಖ್ಯಾತರು ನಮಗೆ ಬೇಕಾಗಿಲ್ಲ ಅನ್ನೋ ಮಾತನ್ನ ಒಂದು ಕಡೆ ಲಿಂಗಾಯತರು ಬೇಕಾಗಿಲ್ಲ ಅನ್ನೋ ಇವರು ಇಂಥವ್ರನ್ನ ಪಕ್ಷದಲ್ಲಿ ಇಟ್ಕೊಂಡ್ರಲ್ಲ ಅದೇ ಆಶ್ಚರ್ಯ ಅಂತ ಅನ್ಸುತ್ತೆ ಮತ್ತು ಇವರು ಅವ್ರು ಯಾರ್ಯಾರಿಗೆ ಅವಮಾನ ಮಾಡ್ಯಾರ ಅವರು ಕೂಡ ವಿಚಾರ ಮಾಡ್ತಕ್ಕಂಥದ್ದು ಆಗ್ಬೇಕು ನಮ್ ಪಕ್ಷದವ್ರಿಗೆ ಏನಾದ್ರು ನಾವು ಕ್ಷಮೆ ಕೇಳ ಅಂತ ಹೇಳ್ತಿದ್ವಿ ಅವ್ರ ಪಕ್ಷದವ್ರಿಗೆ ಅದೇ ಈಗ ಲಿಂಗಾಯತ ಅವರು ಈ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಬರಲಿಕ್ಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂತ ಆ ಪಕ್ಷದ ನಂಬರ್ 1 ಲೀಡರ್ ಆತ ನಾವು ಸಣ್ಣವರಿದ್ದಾಗಿದ್ದ ನೋಡ್ತೀವಿ ಅವರು ಯಾವ ರೀತಿ ಪಕ್ಷ ಕಟ್ಟ್ಯಾರ ಏನೋ ಒಂದ್ಸರಿ ಅವರು ತಪ್ಪು ಮಾಡಿರ್ತಕ್ಕಂಥದ್ದು ಆ ಪಕ್ಷದಿಂದ ಹೋಗಿ ಹೊಸ ಪಕ್ಷ ಕಟ್ಟಿದ್ರು ಆತ ಅವರಿಗೆ ಅವಮಾನ ಮಾಡಿದ್ರಲ್ಲ ಅದಕ್ಕೆ ಆತ ಹೋಗಿದ್ದ ಮತ್ತೆ ಇವರೇ ಆತನ ಹೋಗಿ ಮನೆಗೆ ಹೋಗಿ ಕರ್ಕೊಂಬಂದು ಪಕ್ಷ ಕಟ್ಟಲಿಕ್ಕೆ ಅವಕಾಶ ಮಾಡಿದ್ರು ಮತ್ತೆ ಪಕ್ಷ ಕಟ್ಟಿದ್ರು ಅವಾಗ ಮತ್ತೆ ಅಷ್ಟಾದ್ರೂ 85 ಸೀಟ್ ಬರಲಿಕ್ಕೆ ಅವರೇ ಕಾರಣ ಲಿಂಗಾಯತ್ ಲೀಡರ್ ಅಂತಲ್ಲ ಲಿಂಗಾಯತರಾದಂಥವ್ರು ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕನ್ನೋದು ನನ್ನ ಅನಿಸಿಕೆ